ನಮ್ಮ ಏನು ಬಿಬಿಎಂಪಿ ವತಿಯಿಂದ ಇವತ್ತು ಏನು ಪ್ಲಾಸ್ಟಿಕ್ ನಿರ್ಬಂಧ ಇರಬೇಕು ಮತ್ತು ಕಸ ವಿಂಗಡಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಏನು ನಮ್ಮ ಬಿಬಿಎಂಪಿ ಮಹಾಪೌರರು ಆದೇಶ ಕೊಟ್ಟರು ಈ ಒಂದು ಬೆಂಗಳೂರನ್ನು ಸ್ವಚ್ಛತವಾಗಿರೋದಕ್ಕೆ ಮೈನ್ ಮೂಲ ಕಾರಣನೇ ನಮ್ಗೆ ಇವತ್ತು ಗಾರ್ಬೇಜ್ ಏನಾದರೂ ಸ್ಟಾರ್ಟ್ ಆಗ್ತಾ ಇದೆ ಅದರಿಂದ ತೊಂದರೆ ಆಗ್ತಾ ಇದೆ ಅಂದರೆ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಮತ್ತು ಪ್ರತಿ ಮನೆಯಲ್ಲಿ ಕಸ ಏನು ನಾವು ಹೇಳ್ತೀವೋ ಆ ರೀತಿ ವಿಂಗಡಣೆ ಮಾಡಬೇಕು ಇದಕ್ಕೆ ಒಳ್ಳೆ ಎನ್ ಜಿ ಓಸ್ ಎಲ್ಲ ಸಮರ್ಥನ ಟೀಮ್ ಕೂಡ ಕೆಲಸ ಮಾಡ್ತಾ ಇದೆ ರೆಗ್ಯುಲರ್ ಆಗಿ ಅದರಿಂದ ಪ್ರತಿಯೊಬ್ಬ ಮನೆಯವರು ಈ ಒಂದು ಕಸನ ವಿಂಗಡಣೆ ಮಾಡಿದರೆ ಈ ಒಂದು ಬೆಂಗಳೂರು ನಗರಕ್ಕೆ ಒಂದು ಅಂದ ಅಂತ ಹೇಳ್ತೀವಿ ಮತ್ತು ಒಂದು ಸುಂದರವಾಗಿರುತ್ತೆ ಮತ್ತು ಈ ಜೀವನ ಯಶಸ್ವಿ ಆಗುತ್ತೆ ಮುಂದಿನ ಯುವ ಪೀಳಿಗೆಗೆ ನಾವು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋದ್ರಿಂದ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅದರಿಂದ ದಯವಿಟ್ಟು ಕಸ ವಿಂಗಡಣೆ ಮಾಡಿ ಆಮೇಲೆ ಪ್ಲಾಸ್ಟಿಕ್ ನಿರ್ಬಂಧ ಮಾಡಿ ಬರುವಂಥ ಗಣೇಶ ಹಬ್ಬಕ್ಕೆ ಎಲ್ಲ ಮಣ್ಣಿನ ಗಣೇಶವನ್ನು ಇಟ್ಟು ಪೂಜೆ ಮಾಡುವಂಥ ಕೆಲಸ ಆಗಲಿ ಅಂದ ಈ ಸಂದರ್ಭದಲ್ಲಿ ಇಲ್ಲ ನಾವು ಅವೇರ್ನೆಸ್ ಕೊಡ್ತಾನೆ ಇದ್ದೀವಿ ಜನಗಳಿಗೂ ಪ್ರತಿಯೊಬ್ಬರಿಗೂ ಟಿ ವಿ ಆಡಿರೋದು ಎಲ್ಲದರಲ್ಲೂ ಅವೇರ್ನೆಸ್ ಇರುತ್ತೆ ಆದರೆ ಪ್ರತಿಯೊಬ್ಬರು ಜನನೂ ಆ ಅವೇರ್ನೆಸ್ನ ಮಾಡಿಕೊಂಡು ತಮ್ಮ ಮನೇಲಿ ಕ್ಲೀನ್ ಇದ್ದರೆ ಇಡೀ ನಮ್ಮ ಬೆಂಗಳೂರು ನಗರ ಆಗ್ಬೋದು ಇಡೀ ರಾಜ್ಯ ಆಗ್ಬೋದು ಚೆನ್ನಾಗಿರುತ್ತೆ ಅನ್ನೋದು ಒಂದು ಉದ್ದೇಶ ಆಮೇಲೆ ಇವತ್ತು ಏನು ನಮ್ಮ ಕ್ರೈಸ್ ಸ್ಕೂಲು ಮತ್ತು ಫ್ರಾನ್ಸಿಸ್ಕನ್ ಸ್ಕೂಲು ಮತ್ತು ಕ್ರಿಸ್ತು ವಿದ್ಯಾಲಯ ಗೌರ್ಮೆಂಟ್ ಸ್ಕೂಲು ಗುಡ್ಡರ್ ಸ್ಕೂಲು ಲಿಲ್ಲಿ ರೋಜು ಇವರೆಲ್ಲ ಸೇರಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದಾರೆ ಅದಕ್ಕೆ ಮತ್ತು ಹಿರಿಯರು ಈ ಭಾಗದ ಮಹಿಳಾ ಇವರು ಮತ್ತು ನಮ್ಮ ಆತ್ಮೀಯರು ಈ ಭಾಗದ ಹಿರಿಯರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.